ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ವೀಕ್ಷಕರೇ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ ಹನ್ನೆರಡು ರಾಶಿಯ ಫಲಾಫಲ ಯಾವ ರೀತಿಯಾಗಿದೆ ಅಂತ ನೋಡೋಣ ಜೊತೆಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭ್ರತೌ ವರ್ತ್ಮ ಪುನರ್ಜನ್ಮನಾಂ ಆತ್ಮೇಚ್ಾತ್ಮವಿಧಾಂ ಭರ್ತ ಭರ್ತಾ ಅಮರಜ್ಯೋತಿಷಾ ಲೋಕಾನಂ ಪ್ರಳಯೋದ್ಭವ ಸ್ಥಿತಿವಿಭುಶ್ಚಾನೇಗಧಾ ಯಶ್ರೌ ವಾಚನ್ನ ಸದಾತ್ವನೇಕರಣ ತ್ರೈಲೋಕ್ಯದೀಪೋರವಿಹಿ ವೀಕ್ಷಕರೆಲ್ಲರಿಗೂ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ಶುಭಕೃತ ನಾಮ ಸಂವತ್ಸರ ದಕ್ಷಿಣಾಯಣ ಶರದೃತು ಆಶ್ವೀಜ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು ದ್ವಾದಶಿ ತಿಥಿ ಉಪರಿ ತ್ರಯೋದಶಿ ಕೂಡ ಇರತಕ್ಕಂಥದ್ದು ಶತಭಿಷ ನಕ್ಷತ್ರ ಈ ದಿವಸ ಈ ದಿವಸ ದ್ವಿದಳ ಧಾನ್ಯ ವ್ರತ ಇವತ್ತಿನ ಪ್ರಾರಂಭವಾಗುತ್ತೆ ನಾವು ಆಷಾಢ ಮಾಸದಿಂದ ನೋಡಿಕೊಂಡು ಇದ್ದೀವಿ ಅಲ್ಲಿಂದ ಕ್ಷೀರ ಶಾಕ ಕ್ಷೀರ ದಧಿ ಈಗ ನಾವು ದ್ವಿದಳ ಅಂದರೆ ಬೇಳೆ ಕಾಳುಗಳು ಅಂತೀವಲ್ಲ ಅವುಗಳನ್ನು ವರ್ಜೆ ಮಾಡಿ ನಾವು ನಮ್ಮ ಜೀವನ ಪದ್ಧತಿಯನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಒಂದು ಆಚರಣೆ ಬಹಳ ವಿಶಿಷ್ಟವಾದದ್ದು ಈ ದಿವಸ ಪ್ರದೋಷವು ಕೂಡ ಇರತಕ್ಕಂಥದ್ದು ಪ್ರದೋಷ ದೋಷ ಅದು ದೋಷವಾಗಿರ್ತಕ್ಕಂಥ ವಿಶೇಷವಾದದ್ದೋ ಪ್ರಬಲವಾದದ್ದೋ ದೋಷ ಅಂತಲ್ಲ ಆ ಸಂಧ್ಯಾ ಕಾಳೆದು ಇರುಳಾಗುವ ಆ ಕಾಲದಲ್ಲಿ ಶಿವಸ್ಮರಣೆಯನ್ನು ಉಮಾಮಹೇಶ್ವರರ ಪ್ರಾರ್ಥನೆಯನ್ನು ಸಮಾನತೆಗಾಗಿ ಐಕ್ಯತೆಗಾಗಿ ಐಕಮತ್ಯಕ್ಕಾಗಿ ಮನೆಯ ಮಂದಿಯೆಲ್ಲ ಗಲಾಟೆ ಯಾವುದೋ ಒಂದು ಕಾರಣಕ್ಕೆ ಹಣವೋ ಭಾವನೆಗಳು ಅಥವಾ ಇನ್ಯಾವುದೋ ಸಂಬಂಧಿಗಳ ವಿಚಾರ ಯಾವುದೋ ಈ ಕಾರಣದಿಂದಾಗಿ ಕಲಹ ಉಂಟಾಗ್ತಾ ಇದೆ ಒಬ್ಬರಲ್ಲಿ ಒಬ್ಬರಲ್ಲಿ ಸಾಮ್ಯತೆ ಇಲ್ಲ ಐಕಮತ್ಯವಿಲ್ಲ ಅಂತ ನೀವೇನಾದರೂ ಪರಿ ಪರಿತಪಿಸ್ತಾ ಇದ್ದರೆ ಅಸಮಾಧಾನವಾಗಿದ್ದರೆ ಯಾಕೆ ನನ್ನ ಕಂಡ್ರಾಗ್ತಾ ಇಲ್ಲ ಅವರಿಗೆ ಯಾಕೆ ನನ್ನ ಮಾತು ಅವರಿಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ನನ್ನನ್ನು ತಿರಸ್ಕಾರ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಈ ರೀತಿಯ ನಿಮಗೆ ಗೊಂದಲಗಳಿದ್ದರೆ ಧಾವಂತಗಳಿದ್ರೆ ದುಃಖಗಳಿದ್ದರೆ ತಾವೆಲ್ಲ ಈ ದಿವಸ ಆ ಉಮಾಮಹೇಶ್ವರರ ಪ್ರಾರ್ಥನೆಯನ್ನು ಖಂಡಿತ ಮಾಡಿ ಪ್ರದೋಷ ಕಾಲದಲ್ಲಿ ಈ ಶ ಈ ನವರಾತ್ರಿಯ ಕಳೆದು ಈ ಯಾವ ಈ ತ್ರಯೋದಶಿ ಇದೆ ಇದಕ್ಕೆ ವಿಶೇಷವಾದ ಬಲ ಇದೆ ಈ ಆಶ್ವಿನ ಮಾಸ ಸಂಪೂರ್ಣವಾಗಿ ಬಲಿಷ್ಠವಾದ ಮಾಸ ಹೀಗಾಗಿ ತಪ್ಪದೇ ಈ ಒಂದು ಉಮಾಮಹೇಶ್ವರ ಪ್ರಾರ್ಥನೆಯನ್ನ ಮಾಡಿ ಅನುಕೂಲ ಆಗುತ್ತೆ ಒಳ್ಳೆದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್